ದರ್ಶನ್ಗಾಗಿ ಜೈಲಿನವರೆಗೂ ಕೂಡ ಹುಡುಕಿಕೊಂಡು ನಿನ್ನೆ ಒಬ್ಬಳು ಲೇಡಿ ಬಂದಿದ್ರು. ಆ ಚೆಲುವೆ ಯಾರು ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನು ಕೂಡ ಕಾಡಿತ್ತು. ಯಾರಾಕೆ ಮಿಸ್ಟ್ರಿ ವುಮೆನ್ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಆಕೆ ಯಾರು ಅನ್ನೋದು ಗೊತ್ತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದ್ದಾಳೆ ಈ ಯುವತಿ. ಪವರ್ ಟಿವಿ ಬಳಿ ಇದೆ ಆ ಯುವತಿ ಯಾರು ಅನ್ನುವಂತ ಡೀಟೇಲ್ಸ್. ನಿನ್ನೆ ಜೈಲಿನ ಬಳಿ ದರ್ಶನ್ ಭೇಟಿಗೆ ಓಡೋಡಿ ಬಂದಿದ್ರು ಯುವತಿ. ಈಕೆ ಅಸಲಿಗೆ ಮಾಡೆಲ್ಲೂ ಅಲ್ಲ, ನಟಿಯೂ ಅಲ್ಲ. ಹಾಗಿದ್ರೆ ಆಕೆ ಯಾರು ಗೊತ್ತಾ? ಆಕೆ ಯಾರು ಅನ್ನುವಂತ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ನಿನ್ನೆ ಇಡೀ ದಿನ ಆಕೆ ಯಾರು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದ್ವು. ದರ್ಶನ್ ಅನ್ನ ಓಡೋಡಿ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ರು. ಬಂದಿದ್ದಂತ ಯುವತಿ ಯಾರು ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡಿತ್ತು. ಪವರ್ ಟಿವಿಗೆ ಅದರ ಮಾಹಿತಿ ಲಭ್ಯ ಆಗಿದೆ. ಆಕೆ ಯಾರು ಅಸಲಿಗೆ? ಆಕೆ ಮಾಡೆಲ್ಲೂ ಅಲ್ಲ, ಯಾವ ನಟಿಯೂ ಅಲ್ಲ. ಮಾಧ್ಯಮಗಳು ಕೇಳಿದಂತ ಸಂದರ್ಭದಲ್ಲಿ ನಾನು ದರ್ಶನ್ನ ರಿಲೇಟಿವ್, ಸಂಬಂಧಿ ಅನ್ನುವಂತ ಮಾತನ್ನ ಆಕೆ ಹೇಳಿದ್ಲು. ಮಾಡೆಲ್ ಅಲ್ಲ, ನಟಿಯೂ ಅಲ್ಲ, ನಟ ದರ್ಶನ್ಗೆ ಆಪ್ತ ಗೆಳತಿ. ದರ್ಶನ್ಗೆ ಈಕೆ ಪರಿಚಯ ಆಗಿರೋದೇ ಈ ಡಿ ಗ್ಯಾಂಗ್ ಮೂಲಕ. ಅಸಲಿಗೆ ಆ ಯುವತಿಯ ಹೆಸರು ಹಂಸ ಶೆಟ್ಟರ್ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ತೋಟದ ಮನೆ ಆಗಿರ್ಬೋದು, ಪಾರ್ಟಿ ಪಬ್ ಅಂತ ನಟ ದರ್ಶನ್ಗೆ ಬಹಳ ಕ್ಲೋಸ್. ಈಕೆ ಕುಟುಂಬ ಬಿಟ್ರೆ ಯಾರಿಗೂ ಎಂಟ್ರಿ ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಆ ನಿಟ್ಟಿನಲ್ಲಿ ವಾಪಸ್ ಆದ್ರು ಈ ಯುವತಿ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್, ಅದು ನಿನ್ನೆದು. ನಿನ್ನೆ ಭೇಟಿ ಆಗೋದಿಕ್ಕೆ ಓಡೋಡ್ ಬಂದಿದ್ರು. ಆನಂತರದಲ್ಲಿ ಪೊಲೀಸರು ಬಿಟ್ಟಿಲ್ಲ. ಯಾಕೆ ಮೇಡಮ್ ಬಿಟ್ಟಿಲ್ಲ ಅಂತ ಕೇಳಿದ್ರೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಯಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ಯಾರಿಕೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದಾಗ ನಾನು ದರ್ಶನ್ ರಿಲೇಟಿವ್ ಅನ್ನುವಂತ ಮಾತನ್ನ ಕೂಡ ಆಕೆ ಹೇಳ್ಕೊಂಡಿದ್ರು. ಅಸಲಿಗೆ ಹಂಸ ಶೆಟ್ಟರ್ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಮತ್ತು ಹಂಸ ಶೆಟ್ಟರ್ ಬಾಂಧವ್ಯ ಏನು ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಆಕೆ ನಿನ್ನೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಏನು ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಪರ್ಮಿಷನ್ ಕೊಟ್ಟರು ಪೊಲೀಸರು? ಇಲ್ಲ ಸರ್, ಕೊಟ್ಟಿಲ್ಲ. ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ? ಯಾರಿಗೂ ಕೊಡಲ್ಲ ಅಂತಂದ್ರೆ ರಿಲೇಟಿವ್ಸ್ ಇದ್ರೂ ಕೊಡಲ್ಲ. ಯುವರ್ ಗುಡ್ ನೇಮ್ ಮ್ಯಾಮ್? ಸರ್ ಅದೆಲ್ಲ ಬಿಡಿ ಸರ್. ಓಕೆ ಓಡಿ, ಆಯ್ತು, ಥ್ಯಾಂಕ್ ಯು. ಓಕೆ ಫೈನ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಫೈನ್. ಮೂ ಬಿಡಿ ಬಿಡಿ. ಬ್ಯಾಡ ಫ್ರೆಂಡೆ ಅವರು. ಯಾರು? ಹಾಗಾಗಿ ರಿಲೇಟಿವ್. ಯಾರನ್ನ? ಸೆಷನ್ ಸರ್ನೇ, ರಿಲೇಟಿವ್ ಅವರು, ಅದಕ್ಕೆ ನೋಡಕ್ ಬಂದಿದ್ದೀವಿ. ಇಂಥದ್ದೇನು ಸರ್? ಅಲ್ಲ ಓಕೆ, ಇದು ಪರ್ಮಿಷನ್ ಕೊಟ್ಟರು ಪೊಲೀಸರು? ಇಲ್ಲ ಸರ್, ಕೊಟ್ಟಿಲ್ಲ. ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ? ಯಾರಿಗೂ ಕೊಡಲ್ಲ ಅಂತಂದ್ರೆ ರಿಲೇಟಿವ್ಸ್ ಇದ್ರೂ ಕೊಡಲ್ಲ. ಓಕೆ, ಯುವರ್ ಗುಡ್ ನೇಮ್ ಮ್ಯಾಮ್? ಸರ್ ಅದೆಲ್ಲ ಬಿಡಿ ಸರ್. ಓಕೆ ಓಡಿ, ಆಯ್ತು, ಥ್ಯಾಂಕ್ ಯು. ಓಕೆ ಫೈನ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಫೈನ್. ಮೂ ಮೇಡಮ್, ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣನೇ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ, ನಿನ್ನೆ ಬಹಳ ಪ್ರಶ್ನೆ ಆಗಿತ್ತು ಈ ಮಿಸ್ಟ್ರಿ ವುಮನ್ ಯಾರು, ವುಮನ್ ಯಾರು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಹಂಸ ಶೆಟ್ಟರ್ ಅಸಲಿಗೆ ಯಾರೀಕೆ, ಈಕೆಯ ಬ್ಯಾಕ್ಗ್ರೌಂಡ್ ಏನು, ಈಕೆಗೂ ದರ್ಶನ್ಗೂ ಇರುವಂಥ ಲಿಂಕ್ ಏನು, ಯಾವ ರೀತಿಯಾಗಿ ಮೀಟ್ ಆದರು, ಜೊತೆಗೆ ಈಗ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಲಕ್ಷ್ಮೀನಾರಾಯಣ? ಎಸ್ ಅಶ್ವಿನಿ, ಇಲ್ಲಿ ಎಲ್ಲರಿಗೂ ತುಂಬಾ ಕೌತುಕತೆ ಅಂತಂದ್ರೆ, ಯಾರಪ್ಪ ಇದು? ಅವರ ಫ್ಯಾಮಿಲಿಗೆ ಇಲ್ಲಿ ಎಂಟ್ರಿ ಇಲ್ಲ ಅಂದ್ರೆ, ಅವರ ತಾಯಿ ದರ್ಶನ್ ಅವರ ತಾಯಿ ಮೀನಾ ತೂಗ್ದೀಪ್ ಅವರಾಗ್ಲಿ, ಅವರ ಸಹೋದರ ದಿನಕರ್ ತೂಗ್ದೀಪ್ ಆಗ್ಲಿ, ಅವರೇ ನಮ್ಮ ಮಗ ಅಥವಾ ನಮ್ಮ ಸಹೋದರ ಏನಾಗಿದ್ದಾರೆ, ಅವ್ರ ಎಂತ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಒಂದ್ಸರಿ ಹೋಗಿ ಪರಪ್ಪನಗರದಲ್ಲಿ ಮಾತಾಡ್ಸ್ಕೊಂಡ್ಬರೋಣ, ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂತ ಕಾರ್ಯ ಮಾಡೋಣ ಅಂತಕ್ಕಂತ ಇದು ಅವ್ರ ಕುಟುಂಬಕ್ಕೆ ಇಲ್ಲ. ಇನ್ನು ಅತ್ಯಾಪ್ತರಾಗಿ ಗುರುತಿಸ್ಕೊಂಡಂತಹ ಸಾಕಷ್ಟು ಕಲಾವಿದರಂತೂ ಆ ಕಡೆ ಸುಲಿದೇ ಇಲ್ಲ. ನಟ ಲವ್ಲಿ ಸ್ಟಾರ್ ಪ್ರೇಮು ಮತ್ತೆ ವಿನೋದ್ ಪ್ರಭಾಕರ್ ಅವರು ಇಬ್ರು ಬಿಟ್ರೆ ಬೇರೆ ಯಾರು ಆ ಕಡೆ ಹೋಗಿಲ್ಲ. ವಿಜಯಲಕ್ಷ್ಮಿ ಅಫ್ಕೋರ್ಸ್ ಅವ್ರ ಮಗ ಅಫ್ಕೋರ್ಸ್ ಹೋಗ್ಲೇಬೇಕು, ಅವ್ರ ಕರ್ತವ್ಯ. ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ನಟ ದರ್ಶನ್ ಅವರ ಒಂದು ಏನು ಕಷ್ಟ ಸುಖಗಳನ್ನ ವಿಚಾರಿಸುವಂತ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ರು. ಆದ್ರೆ ಈಕೆ ಏಕಾಏಕಿ ಒಂದು ಮುಸ್ಕ್ ಹಾಕೊಂಡು ಅಂದ್ರೆ ಮಾಸ್ಕ್ ಹಾಕೊಂಡು ಪರಪ್ಪನ ಅಗ್ರಹಾರವರೆಗೂ ಓಡೋಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಇವ್ರಿಗೂ ಗೊತ್ತಿರುತ್ತೆ ಬಹುಶಃ ನನ್ನನ್ನು ಒಳಗಡೆ ಬಿಡಲ್ಲ ಅಂತ. ಆದ್ರೆ ದರ್ಶನ್ ಅವ್ರು ಇರೋದು ಯಾವುದೋ ಒಂದು ಪಾರ್ಟಿಯಲ್ಲಲ್ಲಮ್ಮ, ದರ್ಶನ್ ಅವ್ರು ಇರೋದು ಅವರ ಫಾರ್ಮ್ ಹೌಸ್ ಅಲ್ಲಿ ಕೂಡ ಅಲ್ಲಮ್ಮ, ಅಥವಾ ದರ್ಶನ್ ಅವ್ರು ಇರೋದು ಅವರ ಆರ್ ಆರ್ ನಗರದ ನಿವಾಸದಲ್ಲೂ ಅಲ್ಲ ಕಣಮ್ಮ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿ ಎಲ್ಲಿವರೆಗೂ ಬಂದು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಷ್ಟು ಹಪಾಹಪಿ ಪಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಏನೋ ಇದೆ. ದರ್ಶನ್ ಅವ್ರಿಗೆ ತುಂಬಾ ನಂಟಿರ್ತಕ್ಕಂತ ಅತ್ಯಾಪ್ತ ಗೆಳತಿನ ಆಗಿರ್ಬೇಕು ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಕಮೆಂಟ್ಸ್ ಗಳ ಮೂಲಕ ನಾವು ನೋಡಿದ್ವಿ. ಆದ್ರೆ ನಮ್ಮ ಪವರ್ ಟಿವಿ ಸ್ವಲ್ಪ ಮುಂದಕ್ಕೆ ಹೋಗಿ ಅಂದ್ರೆ ಸ್ವಲ್ಪ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ನೋಡಿದಾಗ ಈಕೆ
ಯಾವ ಮಾಡೆಲ್ಲೂ ಅಲ್ಲ, ನಟಿನೂ ಅಲ್ಲ, ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿರ್ತಕ್ಕಂತ ತುಂಬಾ ವಿದ್ಯಾವಂತೆ. ಆದ್ರೂ ಸಹ ನಟ ದರ್ಶನ್ ಅವರಿಗೆ ಇದೇ ರೀತಿ ಅಂದ್ರೆ ಅವರ ಡಿ ಗ್ಯಾಂಗ್ ಮೂಲಕನೇ ಪರಿಚಯ ಆದಂತ ಒಬ್ಬ ಯುವತಿ ಈಕೆ. ಈಕೆ ಇದೇ ಬೆಂಗಳೂರಲ್ಲಿ ನೆಲೆಸಿದ್ದಾಳೆ ಸದ್ಯಕ್ಕೆ. ಇವ್ರ ತಂದೆ ಕೂಡ ಸುಧೀರ್ ಅಂತಕ್ಕಂಥವ್ರು, ನಿವೃತ್ತ ಏನೋ ಗೌರ್ಮೆಂಟ್ ಇಂಜಿನಿಯರ್ ಇವರು. ಸೊ ಹಂಗಾಗಿ ಪಾರ್ಟಿ ಪಬ್ಬು ಅಂತ ಅಲಿಯುವಾಗ ನಟ ದರ್ಶನ್ ಅವರು ಅವರ ಪಟಲ ಮೂಲಕ ಈಕೆಯನ್ನ ಪರಿಚಯ ಮಾಡಿಕೊಟ್ಟಿರ್ತಾರೆ. ನಂತರ ದರ್ಶನ್ ಅವ್ರಿಗೆ ತುಂಬಾ ಆಪ್ತರಾಗ್ತಾರೆ. ಈಗ ದರ್ಶನ್ ಅವರು ಸಂಕಷ್ಟದಲ್ಲಿರೋದು ಗೊತ್ತಾಗಿ ತನ್ನನ್ನು ಒಳಗಡೆ ಬಿಡಲ್ಲ ಅಂತ ಗೊತ್ತಿದ್ರು ಸಹ ಮಾಧ್ಯಮಗಳನ್ನ ನೋಡಿ ಇಮಿಡಿಯೇಟ್ ಕಾಲ್ ಕೀಳುವಂತ ಪ್ರಯತ್ನವನ್ನ ನಿನ್ನೆ ಮಾಡಿದ್ರು. ಆದ್ರೆ ಮತ್ತೆ ಮಾಧ್ಯಮಗಳವರು ಅವ್ರನ್ನ ಮಾತಾಡಿಸುವಂತ ಕರೆ ಮಾಡಿದಾಗ ನನ್ನ ಹೆಸರೆಲ್ಲ ಯಾಕೆ ಬಿಡಿ ಸರ್, ದಯವಿಟ್ಟು ಬೇಡ, ಅದೆಲ್ಲ ಏನ್ ಬಿಡಿ ಅಂತಂದು ಹೇಳಿದ್ರು. ಅಂದ್ರೆ ಅವ್ರ ಕುಟುಂಬಸ್ಥರಿಗಷ್ಟೇ ಬಿಡ್ತಾರಂತೆ. ನಾನು ನನ್ಗೆ ದರ್ಶನ್ ಅವರು ಫ್ರೆಂಡ್ ಅಂತ ಒಮ್ಮೆ ಹೇಳ್ತಾರೆ, ಮತ್ತೊಮ್ಮೆ ನನ್ಗೆ ರಿಲೇಟಿವ್ ಅವರು ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಆದ್ರೆ ಈಕೆ ನಟಿನೂ ಅಲ್ಲ, ಮಾಡೆಲ್ಲೂ ಅಲ್ಲ. ಅವರೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥ ಸೋನಲ್ ಮಂಟೆರೋ ಇರ್ಬೋದು, ಅಥವಾ ಏನು ಮೇಘಾ ಶೆಟ್ಟಿ ಅವರು ಇರ್ಬೋದು, ಅಥವಾ ಸುಮಲತಾ ಅವ್ರ ಅಂಬರೀಶ್ ಅವರು ಇರ್ಬೋದು, ಇವರೇ ಹೋಗಿ ನೋಡಿಲ್ಲ ಅಂತಂದಾಗ ಇವ್ರಿಗೇನು ಅಷ್ಟೊಂದು ದರ್ದು ಅಂತಕ್ಕಂಥದ್ದು ಈಗ ಎಲ್ಲರ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಶ್ವಿನಿ, ಓಕೆ, ಲಕ್ಷ್ಮೀನಾರಾಯಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.